ಪ್ರತಿಯೊಬ್ಬರು ಇವರ ಹತ್ರ ನಮಸ್ಕಾರ. ನಾವು ಇವತ್ತು ಯೋಗೇಶ್ ಸರ್ ಹತ್ರ ಬೆಳಗಿಂದ ಒಂದು ಶುಂಠಿ ಬಗ್ಗೆ ಒಂದು ಟ್ರೈನಿಂಗ್ ತಗೋತಾ ಇದ್ದೀವಿ. ಈ ಶುಂಠಿ ಏನು ಅಂತಂದ್ರೆ, ಈ ಶುಂಠಿ ಬೆಳೆದವರು ಕೋಟ್ಯಾಧಿಪತಿನೂ ಆಗಿದ್ದಾರೆ, ಪಾಪರೂ ಆಗಿದ್ದಾರೆ. ಇದು ಬಂದು ಒಂದು ಭೂಮಿನ ಬಂದು ಸೂಕ್ಷ್ಮ ಜೀವಗಳನ್ನ ಎಲ್ಲ ಸಾಯಿಸುತ್ತೆ. ಯಾಕೆ ನಾವು ಒಂದು ಎಕರೆಗೆ ಬಂದು ಒಂದು ಶುಂಠಿ ಬೆಳೀತು ಅಂದರೆ ಒಂದು ಎಕರೆಗೆ ಒಂದು 20-30 ಚೀಲದವರೆಗೂ ಹಾಕ್ತಾರೆ ದುಡ್ಡಿರೋರು. ಈಗ ಏನು ಮಾಡ್ತಾರೆ, ಒಂದು ಎಕರೆಗೆ ಶುಂಠಿ ಹಾಕಿರುತ್ತೆ 20 ಚೀಲ ಅಂದರೆ ಇದು 500-600 ಚೀಲವರೆಗೂ ಕೊಡುತ್ತೆ. ಲಾಸ್ಟ್ ಇಯರ್ ಬಂದು ಒಂದು ಚೀಲಕ್ಕೆ 8,000 ರೂಪಾಯಿವರೆಗೂ ಇದೆ. 8,000 ಇದ್ರೆ 400-500 ಚೀಲ ಸಿಗ್ದಾರೆ, ಒಂದು 45 ಲಕ್ಷ ದುಡ್ಡು ಮಾಡಿದ್ದಾರೆ. ಈ ಶುಂಠಿಗೆ ಬಂದು ಒಂದು ಚೀಲ ಬೀಜ ಶುಂಠಿಗೆ ಈಗ ಬಂದು 3,600 ರೂಪಾಯಿ. ನಿಮಗೆ ಬಂದು ಜೂನಲ್ಲೂ ನೀಡ್ತೀವಿ, ಮತ್ತು ಪ್ಲಸ್ ನಾವು ಫೆಬ್ರವರಿಯಲ್ಲೂ ನೀಡ್ತೀವಿ. ಇದು ಬಂದು ಎರಡು ರೋಗ ಬರುತ್ತೆ, ಕೊಳೆ ರೋಗ ಅಂತ ಬರುತ್ತೆ, ಮಾಕಳಿ ರೋಗ ಅಂತ ಬರುತ್ತೆ. ಆ ಎರಡು ರೋಗ ಬಂತಂದ್ರೆ ನಿಮ್ಮ ಶುಂಠಿ ಲಾಸು ಬರಲ್ಲ ಅಂತ ಹೇಳಿ ಇದನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ಇದನ್ನು ಮತ್ತು ನಾವು ಇದಕ್ಕೆ ಏನೇನು ಮೆಡಿಸನ್ ಹಾಕಬೇಕು, ಇನ್ನು ಕೊಳೆ ರೋಗಕ್ಕೆ ಮಾಕಳಿ ರೋಗಕ್ಕೆ ಇಲ್ಲಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಬೆಳೆಯೋರಿಗೆ ಯಾರಿಗೆ ಏನು ಔಷಧಿ ಹೊಡಿತಾರೆ ಅಂತ ಗೊತ್ತಿಲ್ಲ. ಆದರೆ ನಮ್ಮ ಪಕ್ಕದ ರಾಜ್ಯ ಕೇಳೋದವ್ರು ಏನೇನು ಮೆಡಿಸನ್ ಹಾಕ್ತಾರೆ ಅಂತ ಅದಿನ್ನೂವರೆಗೂ ಯಾರಿಗೂ ಹೇಳ್ಕೊಟ್ಟಿಲ್ಲ. ಅಂತ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾರ್ಯಾರು ಬೆಳೀತಾರೆ ಅಂಥವ್ರತ್ರೆಲ್ಲ ಟ್ರೈನಿಂಗ್ ಕೊಡಿಸಿ, ಮತ್ತು ನಮ್ಮದು ಬೇರೆ ಇದರಲ್ಲಿ ಯಾವುದ್ಯಾವ್ದು ಹುಡುಗರುಗಳು ಬೆಳೀತಾರೆ ಅಂಥವ್ರಿಗೆಲ್ಲ ಟ್ರೈನಿಂಗ್ ಕೊಡೋಣ. ಇವ್ರು ನಾವು ಬೆಳಗ್ಗೆಯಿಂದ ಕಲ್ತಿರೋ ಪ್ರಕಾರ ಇದನ್ನು ಶುಂಠಿನ ಒಟ್ಟು 1 ಎಕರೆಗೆ ಒಂದು 20 ಅಡಿಯಿಂದ 3 ಅಡಿ ಇಟ್ಟು 400 ಬೆಡ್ಡು. ಈಗ ಹೆಂಗೆ ಹಾಸಿಗೆ ಬೆಡ್ ಇರುತ್ತೆ ಆ ಥರ 3 ಅಡಿ ಇಟ್ಟಿಗೆ 400 ಬೆಡ್ ಮಾಡಬೇಕು. ಒಂದೊಂದು ಬೆಡ್ಡು 20 ಅಡಿ ಗ್ಯಾಪ್ ಇರುತ್ತೆ, ಅಲ್ಲ 1 ಅಡಿ ಗ್ಯಾಪ್ ಇರುತ್ತೆ, ಇದು 20 ಅಡಿ ಉದ್ದ ಇರುತ್ತೆ. 20 ಅಡಿ ಉದ್ದ ಇರುತ್ತೆ. ನಿಮಗೆ ಏನಾಗ್ತದೆ ಅಂತ ಹೇಳಿದ್ರೆ, ಅದೇ ರೋಗಗಳನ್ನು ತಡೆಗಟ್ಟುವುದು. ಒಂದು ಚೀಲ ಶುಂಠಿಗೆ ನಿಮಗೆ 20-40 ಚೀಲ ಶುಂಠಿ ಬಂದರೆ ನೀವು ಖಂಡಿತ ಕೋಟ್ಯಾಧೀಶರಾಗ್ತೀರಾ. ಅದು ಒಂದು ಚೀಲದಲ್ಲಿ ಬರೀ 5-4 ಚೀಲ ಅಂತ ಬಂದುಬಿಟ್ರೆ ನೀವು ಭಿಕ್ಷಾತಿಭಿತಿ ಆಗ್ತೀರಿ. ಯಾಕೆಂದರೆ ಹಾಕಿದ ದುಡ್ಡು, 1 ಎಕರೆ ಶುಂಠಿಯನ್ನು ಸರಿಯಾಗಿ ಬೆಳೆಸಬೇಕಾದ್ರೆ ಎಷ್ಟೋ ಮಂದಿ ಇದ್ದಾರೆ, 3-4 ಲಕ್ಷ ಖರ್ಚು ಮಾಡಿದವರು ಇದ್ದಾರೆ. ಶುಂಠಿಗೆ ಅಷ್ಟು ಖರ್ಚು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಯಾಕಂದರೆ ಅವರಿಗೆ ಲಾಭ ಬರ್ತದೆ ಅದಕ್ಕಿಂತ ಜಾಸ್ತಿ ಬರ್ತದೆ. ಆಗ ಈ ಮೆಥಡ್ಗಳು ಪ್ರತಿಯೊಂದು ವಿಚಾರಗಳನ್ನು ಯಾವ ರೀತಿಯಲ್ಲಿ ಇದನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತ ಹೇಳೋದಕ್ಕೆ ನಾವು ಇಲ್ಲಿ ಏನು ಮಾಡ್ತಾ ಇದ್ದೇವೆ ಅಂದರೆ, ಭಾಳಷ್ಟು ಜನ ರೈತರಿಗೆ ಇಲ್ಲಿ ಎಲ್ಲವರಿಗೆ ಟ್ರೈನಿಂಗ್ ಕೊಡ್ತೇವೆ. ಅವ್ರು ಬಂದಾಗ ಅವರ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟು ನೀವೇನು ಇದಕ್ಕೆ ಹಣ ಕೊಡಬೇಕಂತೆಲ್ಲ. ನಮ್ಮ ಉದ್ದೇಶ ಎಷ್ಟು ಅಂದರೆ, ಎಲ್ಲ ರೈತರು ಚೆನ್ನಾಗಿ ಬೆಳೆ ಬೆಳೆದು ಅವರು ರೈತರ ಕಷ್ಟಕಾಲಗಳಲ್ಲಿ ಹಣವನ್ನು ಕೂಡಿ ಅವರು ಇಟ್ಟುಕೊಂಡು ಮುಂದಕ್ಕೆ ಒಳ್ಳೆಯ ಜೀವನವನ್ನು ನಡೆಸಬೇಕು ಅಂತ ಒಂದು ಉದ್ದೇಶದಿಂದ ನಾವು ಇದನ್ನು ಮಾಡ್ತಾ ಇದ್ದೇವೆ. ಬನ್ನಿ, ನೀವು ಫೋನ್ ಮಾಡಿಕೊಳ್ಳಿ, ಯಾವಾಗ ನಾವು ಫ್ರೀ ಇದ್ದೇವೆ ಅಂತ ಹೇಳಿಬಿಟ್ಟು ನಿಮ್ಗೆ ಹೇಳ್ತೇವೆ. ಆಗ ನೀವು ಬಂದುಬಿಟ್ರೆ ಎಲ್ಲ ವಿಚಾರಗಳನ್ನು ಹೇಳ್ತೇವೆ. ಔಷಧಿಗಳನ್ನು ಯಾವಾಗ ಹೊಡಿಬೇಕು, ಯಾವ ಸಮಯದಲ್ಲಿ ಕೊಡಬೇಕು, ಎಲ್ಲ ಔಷಧಿಗಳು ಕೂಡ ನಮ್ಮಲ್ಲಿದ್ದೇವೆ, ಗೊಬ್ಬರಗಳು ಕೂಡ ನಮ್ಮಲ್ಲಿದ್ದೇವೆ. ಅದನ್ನು ನಿಮ್ಗೆ ಮಾಡೋ ಮೆಥಡ್ಗಳನ್ನು ಕೂಡ ಸಂಪೂರ್ಣವಾಗಿ ನಿಮಗೆ ವಿವರಿಸಿ ಹೇಳ್ತಾ ಇದ್ದೇವೆ. ಗೊತ್ತೆ, ಬೀಜ ಸೆಲೆಕ್ಷನ್ ಕೂಡ ನಿಮಗೆ ಮೊದಲೇ ಬರಬೇಕಾದ್ರೆ ಯಾವ ರೀತಿ ನೀವು ಬೀಜ ಸೆಲೆಕ್ಷನ್ ಮಾಡ್ಕೋಬೇಕು, ಯಾವ ಏರಿಯಕ್ಕೆ ಯಾವ ಬೀಜ ಇದಾಗಬೇಕು ಅಂತ ಹೇಳೋ ವಿಚಾರಗಳನ್ನು ಕೂಡ ನಿಮಗೆ ಹೇಳಿಕೊಡ್ತೇವೆ. ಇದರಿಂದ ನೀವು ಇಲ್ಲಿ ಮುಖತಃ ಇಲ್ಲಿ ಪರ್ಸನಲ್ ಆಗಿ ಇಲ್ಲಿ ಬಂದುಬಿಟ್ಟು ಕೇಳಿಕೊಂಡು ಮಾಡೋದಕ್ಕೂ ಬರೀ ವಿಡಿಯೋದಲ್ಲಿ ಅಥವಾ ಇದರಲ್ಲಿ ನೋಡಿಕೊಂಡು ಮಾಡೋದಕ್ಕೂ ವ್ಯತ್ಯಾಸಗಳು ಭಾಳಷ್ಟಿವೆ. ಇದು ನೋಡಿ ಕಲ್ತುಕೊಳ್ಳಿ, ಗೊತ್ತಿಲ್ಲದಲ್ಲಿ ಅರ್ಥ ಆಗದಿದ್ದ ವಿಚಾರಗಳಿಗೆ ನಮಗೆ ಫೋನ್ ಮಾಡಿ ಅದನ್ನು ನಾವು ವಿವರಿಸಿ ಹೇಳಿಕೊಡ್ತೀವಿ. ಓಕೆ, ಇದು ನಾವು ಶುಂಠಿ ಬೆಳೆಯೋದು ಹೆಂಗೆ ಅಂದರೆ, ಇದನ್ನು ಟೋಟಲ್ 1 ಎಕರೆಗೆ 400 ಬೆಡ್ ಮಾಡಬೇಕು. ಈಗ ಹೆಂಗೆ ನಮ್ಮ ಮನೇಲಿ ಹಾಸಿಗೆ ಮಾಡ್ತೀವಿ ಆ ಥರ 400 ಬೆಡ್ ಮಾಡಬೇಕು. ಒಂದೊಂದು ಬೆಡ್ಡಿಗೂ 1 ಅಡಿ ಗ್ಯಾಪ್ ಕೊಡಬೇಕು. 20 ಅಡಿ ನಮಗೆ ಉದ್ದ ಮಾಡಬೇಕು, 20 ಅಡಿ ಉದ್ದಲ್ವಾ ಸರ್, ಇದೆ ಉದ್ದ, ಮತ್ತು ಪ್ಲಸ್ ಮಧ್ಯದಲ್ಲಿ ಓಡಾಡೋಕ್ಕೆ ಗ್ಯಾಪ್ ಕೊಡಬೇಕು. ಆಮೇಲೆ ಇದು 3 ದಿನಕ್ಕೊಂದ್ಸಲ ನೀರು ಕೇಳ ಬೆಳೆ. ಇದು 3 ದಿನಕ್ಕೊಂದ್ಸಲ ನಾವು ನೀರು ಹೊಡಿಬೇಕು. ಎಷ್ಟು ಹೊಡಿಬೇಕು, ಎಷ್ಟು ಅವರ್ ನೀರು ಹೊಡಿಬೇಕು ಸರ್ ಇದಕ್ಕೆ? 1 ಗಂಟೆ ಹೊಡಿಬೇಕು. 1 ಗಂಟೆ ನೀರು ಹೊಡಿಬೇಕು. ಇದು ಬಂದು 10 ತಿಂಗಳು ಬೆಳೆ. ಇದು 10 ತಿಂಗಳಿಗೆ ಬೆಳೆ ಅಂತ ಅಂದಾಗ ಇದರಲ್ಲಿ ಈಗ ಒಂದು ಎಕರೆಗೆ 20 ಚೀಲನೂ ಹಾಕ್ತಾರೆ, ಒಬ್ಬೊಬ್ಬರು 10 ಚೀಲನೂ ಹಾಕ್ತಾರೆ, ಡಿಪೆಂಡ್ಸ್ ಅಪ್ ಆನ್ ಅವರು ಫೈನಾನ್ಸ್ ಇದ್ರ ಮೇಲೆ. ನಿಮಗೆ 20 ಚೀಲ ಹಾಕ್ತು ಅಂದರೆ ಒಂದೊಂದು ಕಡೆ ನಿಮಗೆ ಆರ್ ಮಲ್ನಾಡಲ್ಲಿ 20-30 ಚೀಲವರೆಗೂ ಇಳುವರಿ ಬರುತ್ತೆ. ಇಲ್ಲಿ ನಮ್ಮದು ಮಲ್ನಾಡಲ್ಲಾದರೆ 10-15 ಚೀಲದೊಳಗೆ ಇಳುವರಿ ಬರುತ್ತೆ. ಡಿಪೆಂಡ್ಸ್ ಅಪ್ ಆನ್ ರೇಟ್ ಇದ್ದಂಗೆ. ಈಗ ನಮ್ಮ ಈಗ ಕೃಷಿ ಕೆಲಸ ಗೊತ್ತು, ರೈತರಿಗೆ ನಿಗದಿತ ಇರಲ್ಲ. ಈಗ ಲಾಸ್ಟ್ ಇಯರ್ ಬಂದು ಒಂದು ಚೀಲಕ್ಕೆ 50 ಕೆಜಿ ಚೀಲಕ್ಕೆ ನಿಮಗೆ 6-7 ಸಾವಿರ ಇತ್ತು, ಅದ್ರ ಲಾಸ್ಟ್ ಇಯರ್ 4-5 ಸಾವಿರ ಇತ್ತು. ಇದು ಬಂದು 60 ಚೀಲಕ್ಕೆ 4-5 ಸಾವಿರ, 6-7 ಸಾವಿರ. ಆಮೇಲೆ ಇದೇನಂದ್ರೆ ಇದು ಒಂದು ಫಾರಿನ್ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗುತ್ತೆ, ಇದರಲ್ಲಿ ಎಣ್ಣೆಗಳೆಲ್ಲ ತೆಗಿತಾರೆ. ನೀವು ಯಾವುದೇ ಒಂದು ಇದೊಂದು ಮಾಡಬೇಕು ಆದರೆ ಯೋಗೇಶ್ ಸರ್ ಹತ್ರ ಒಂದು ಬೀಜಿ ಶುಂಠಿ, ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಬೀಜಿ ಶುಂಠಿ ವೆರಿ ಇಂಪಾರ್ಟೆಂಟ್. ಇಂಥವ್ರನ್ನ ಕರ್ಕೊಂಡೋಗಿ ಬೀಜಿ ಶುಂಠಿನ ಸೆಲೆಕ್ಷನ್ ಮಾಡ್ಕೊಳ್ಳಿ, ಬೆಡ್ ಯಾವ ಥರ ಮಾಡೋದು, ಯಾವ ಥರ ಹಾಕೋದಂತ. ಇನ್ನು ರೋಗಗಳಿಗೆ ನಾವು ಬಂದು ಈಗ ನಮ್ಮ ಟ್ರಾವೆಲ್ ಕೇಳ ಕಳಿಕೆ ಮಾಡೋಣ. ಅಲ್ಲಿ ಯಾವುದ್ಯಾವುದು ಮಾಕಳಿ ರೋಗ, ಕೊಳೆ ರೋಗಕ್ಕೆ ಯಾವ್ದು ಔಷಧಿ ಹೊಡಿತಾರೆ ಅದನ್ನು ಬಂದು ಅವ್ರ ಬೆಳೆಗಳಿಗೆ ಏನೇನು ಹೊಡಿತಾರೆ ಅದನ್ನು ತಂದು ಹೊಡೆಯೋಕ್ಕೆ ನಾವು ಟ್ರೈ ಮಾಡೋಣ. ಯಾರೇ ಒಂದು ಶುಂಠಿ ಬೆಳೆಯೋದಿದ್ರು ದಯವಿಟ್ಟುವೆ ಈಗ ಲಾಸು ಅಂತ ನಿಮಗೆ ಲಾಭ ಬರುತ್ತೆ ಅಂತ ಬೆಳಿಬೇಡಿ. ಲಾಸ್ ಆದರೂ ಸಕ್ಸಸ್ಸು, ಗೆದ್ರು ಸಕ್ಸಸ್ಸು, ಒಂದು ಹುಷಾರಾಗಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಿ ಯೋಗೇಶ್ ಅವರೇ? ಶುಂಠಿ ಬಗ್ಗೆ ಲಾಭ ಅಂದ್ರೆ ಬಂದು 10,000-5,000 ರೇಟ್ ಇದೆ. ಹೋದ ವರ್ಷ 5,000 ರೇಟ್ ಇತ್ತು, ಈ ವರ್ಷ 1,500 ಇದೆ ಮಾರ್ಕೆಟ್ ರೇಟ್. ಕಟ್ ಮಾಡ. ವಾಂಟೆಡ್ ಫಾರ್ಮರ್ಸ್, ರೈತರು ಬೇಕಾಗಿದ್ದಾರೆ. ದೇಶದ ಜೀವನಾಡಿ ನಮ್ಮ ರೈತ.
ರೈತರೇ ನಮ್ಮ ಬಂಡವಾಳ, ರೈತರೇ ನಮ್ಮ ಬೆನ್ನೆಲುಬು, ರೈತ ನಮ್ಮ ಶಕ್ತಿ, ರೈತ ನಮ್ಮ ದೇಶದ ಆಸ್ತಿ. ಆದರೂ ಪ್ಲಾಸ್ಟಿಕ್ ಎಂಬ ಮಹಾಮಾರಿ ರೈತರ ಬದುಕನ್ನು ಸುಡುತ್ತಿದೆ. ಪ್ಲಾಸ್ಟಿಕ್ ರೈತರ ಜೀವನವನ್ನು ಹಾಳು ಮಾಡುತ್ತಿದೆ. ಪ್ಲಾಸ್ಟಿಕ್ ರೈತರಲ್ಲಿ ನಿರುದ್ಯೋಗವನ್ನುಂಟು ಮಾಡುತ್ತಿದೆ. ಪ್ಲಾಸ್ಟಿಕ್ ವಿರುದ್ಧ ನಮ್ಮ ಸಮರ. ಪ್ಲಾಸ್ಟಿಕ್ ನಿರ್ಮೂಲನೆಗೆ ನಮ್ಮಲ್ಲೇ ಇದೆ ಪರಿಹಾರ. ಪ್ಲಾಸ್ಟಿಕ್ ನಿರ್ಮೂಲನೆ ನಮ್ಮ ಹಕ್ಕು, ನಮ್ಮ ಕರ್ತವ್ಯ. ಭಾರತದಲ್ಲೇ ಹೊಸ ಕ್ರಾಂತಿ ಸೃಷ್ಟಿಸಲು ಬರುತ್ತಿದೆ ಮೈ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಆನ್ಲೈನ್ ವೇದಿಕೆಯನ್ನು ನಿರ್ಮಾಣ ಮಾಡುತ್ತಿದ್ದೇವೆ. ಸದಾ ನಿಮ್ಮೊಂದಿಗೆ www.mynatureindia.com. ನಮ್ಮಲ್ಲಿ ನೇರವಾಗಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ರೈತರನ್ನು ಆಹ್ವಾನಿಸುತ್ತಿದ್ದೇವೆ. ಸರಿಯಾದ ಬೆಲೆ ಮಾರುವ ರೈತರಿಗೆ, ಕೊಳ್ಳುವ ಗ್ರಾಹಕರಿಗೆ. ಮೈ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, mynatureindia.com. ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ. ಇದೀವಿ ಒಂದು ಶುಂಠಿ ಬೆಳೆಗೆ ಟ್ರೈನಿಂಗ್ ತಗತ್ತಾ ಇದೀವಿ. ಏನಕ್ಕೆಂದ್ರೆ ಈಗ ಸುಮಾರು ಜನ ಇದೊಂದು ಲಾಟ್ರಿ ಬೆಳೆ ಅಂತ ಹೇಳ್ಬೋದು. ಈಗ ಶುಂಠಿ ಬೆಳೆದವರು ಕೋಟ್ಯಾಧಿಪತಿನೂ ಆಗಿದ್ದಾರೆ ಮತ್ತೆ ಲಾಸು ಆಗಿದ್ದಾರೆ. ಇದರ ಶುಂಠಿ ಬೆಳೆದರೆ ನಮ್ಮ ಯುವ ರೈತರುಗಳು ಒಂದು ಪ್ರಾಪರ್ ಟ್ರೈನಿಂಗ್ ತಗೊಂಡು ಬೆಳಿಬೇಕು. ಒಳ್ಳೊಳ್ಳೆ ಸೈಂಟಿಸ್ಟ್ಗಳಿರ್ಬೋದು, ಯಾರ ಹತ್ರ ಆದರೂ ಒಂದು ಪ್ರಾಪರ್ ಟ್ರೈನಿಂಗ್ ತಗೊಂಡು ಬೆಳೆದ್ರೆ ಅವ್ರು 100% ಸಕ್ಸಸ್ಸು. ಇದು ಒಂದು ಎಕರೆಗೆ ಬಂದು ನೀವು 20 ಚೀಲದವರೆಗೂ ಹಾಕ್ಬೋದು. ಒಂದು ಎಕರೆಗೆ 500 ರಿಂದ 400 ರಿಂದ 500 ವರೆಗೂ ಇಳುವರಿ ತೆಗಿಬೋದು. ಡಿಪೆಂಡ್ಸ್ ಅಪ್ ಆನ್ ಏರಿಯಾದ ಮೇಲೆ. ನಮ್ಮ ಮಲೆನಾಡಲ್ಲಾದರೆ ಒಂದು ಎಕರೆಗೆ 150 ಚೀಲ ಇಳುವರಿ ತೆಗಿತಾರೆ. ಮೊನ್ನೆ ಒಂದು ಮಲ್ವಳ್ಳಿಗೆ ಹೋಗಿದ್ವಿ, ಅವ್ರದ್ದು ಈ ಎಕ್ಸ್ಪೆಕ್ಟೇಷನ್ ಬಂದು 300-400-500 ಚೀಲ ಇದೆ ಒಂದು ಎಕರೆಗೆ. ಅಲ್ಲೇನಂದರೆ ಅದು ಬಂದು ಅಲ್ಲಿ ಮಳೆ ಆಧಾರಿತ ಪ್ರದೇಶ ಅಲ್ಲ, ಇದ್ರ ನೀರಾವರಿ ಪ್ರದೇಶ, ಅಲ್ಲಿ ಮಳೆನೇ ಬರಲ್ಲ. ಇದಕ್ಕೆ ಬಂದು ಕೊಳೆ ರೋಗ ಮತ್ತು ಮಾಕಳಿ ರೋಗ ಅಂತ ಬರುತ್ತೆ. ಅದು ಬಂತು ಅಂದರೆ ನಿಮಗೆ ಶುಂಠಿ ಬಂದು ಫೇಲ್ಯೂರ್ ಅಂತ. ನೀವು ಖರ್ಚು ಮಾಡಿದ ದುಡ್ಡನ್ನು ಎತ್ಕೊಳ್ಳೋದು ಕಷ್ಟ ಆಗುತ್ತೆ. ನೀವು ಯಾರೇ ಒಂದು ಶುಂಠಿ ಬೆಳೆದಾದರೆ ಒಂದು ಪ್ರಾಪರ್ ಟ್ರೈನಿಂಗ್ ತಗೊಳ್ಳಿ. ಯೋಗೇಶ್ ಸರ್ದ ಇರ್ಬೋದು, ಒಂದು ಬೀಜಿ ಶುಂಠಿ ಯಾವ ಥರ ಸೆಲೆಕ್ಷನ್ ಮಾಡೋದು, ಆಮೇಲೆ ಪ್ಲಸ್ಸು ಇದು ಒಂದು ಎಕರೆಗೆ ಇದನ್ನು 400 ಬೆಡ್ಗಳು ಮಾಡಬೇಕಾಗುತ್ತೆ. 3 ಅಡಿ 1 ಅಡಿ ಗ್ಯಾಪ್ ಕೊಟ್ಟು ಬೆಡ್ಗಳು ಹೆಂಗೆ ಮಾಡೋದು, ಶುಂಠಿ ಎಲ್ಲಿ ನೀಡೋದು. ನೀವು ಯಾವುದೇ ಕೃಷಿ ಸೆಲೆಕ್ಷನ್ ಮಾಡಬೇಕಂದ್ರೆ ಫಸ್ಟ್ ಬೀಜ ಶುಂಠಿನ ವೆರಿ ಇಂಪಾರ್ಟೆಂಟು. ನೀವು ಬೀಜ ಶುಂಠಿನ ಸೆಲೆಕ್ಷನ್ ಮಾಡೋಕೆ ಬರ್ತಾರೆ, ಯಾರೋ ಏನೇ ಹೇಳಿದ್ರು ಅವ್ರು ಬೀಜ ಶುಂಠಿ ಎಲ್ಲಿ ಮಾಡಿದ್ರು ಅಂತ ಗೊತ್ತಿಲ್ಲದೆ ನೀವು ಅದನ್ನು ಲಾಸ್ ಅಂತ ಮಾಡ್ಕೊಬಿಡಿ. ಯಾರು ಶುಂಠಿ ಮಾಡಿರ್ತಾರೆ, ನೀವು ಮುಂಚೆಲೆ ಬೀಜ ಶುಂಠಿನ ಅವ್ರು ಕೀಳೋದು ಗಂಟನು ಬೀಜ ಶುಂಠಿನ ಸೆಲೆಕ್ಷನ್ ಮಾಡ್ಕೊಳ್ಳಿ. ಮುಂದೆ ಯಾರೋ ಒಂದು ಇದೇ ಮಾಡ್ತಾರೆ ಶುಂಠಿಗಳ ಬಗ್ಗೆ. ನಮ್ಮ ಬೇರೆ ಜಿಲ್ಲೆಯವರು ಈಗ ಗುಲ್ಬರ್ಗ, ಬಿಜಾಪುರ, ರಾಯಚೂರು ನಮ್ಮ ಪ್ರಯಾಣ ಅಲ್ಲಿಗೂ ಸ್ಟಾರ್ಟ್ ಮಾಡಿದ್ವಿ. ಈ ಯೋಗೇಶ್ ಸರ್ ಅಂತವ್ರು ಇಲ್ಲಿ ಅವರಿಗೆ ಬಂದು ಇದು ಬಂದು ಈ ಶುಂಠಿ ಬಂದು ಒಂದ್ಸಲ ಹಾಕಿದ್ರೆ 4 ವರ್ಷ ಆ ಜಮೀನಲ್ಲಿ ಏನು ಬೆಳೆಯೋಕ್ಕಾಗಲ್ಲ, ಶುಂಠಿ ಬೆಳೆಯೋಕ್ಕಾಗಲ್ಲ, ಬೇರೆ ಬೆಳೆ ಬೆಳ್ಕೋಬೋದು. ಇದನ್ನು ನಾವು ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ತಾ ಇದೀವಿ. ಮತ್ತೆ ಏನೇ ಒಂದು ಮುಂದಿನ ದಿನಗಳಲ್ಲಿ ಟ್ರೈನಿಂಗ್ ಬೇಕಂದ್ರೆ ಯೋಗೇಶ್ ಸರ್ ಮೈನೆ ಚಿಂಡೆ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ರೆ ಅವರನ್ನು ನಂಬರ್ ಹಾಕಿರ್ತೀವಿ. ನೀವು ಏನೇ ಒಂದು ಪ್ರಾಪರ್ ಟ್ರೈನಿಂಗ್ ಬೇಕಂದ್ರೆ ಇಂಥ ಟ್ರೈನಿಂಗ್ ತಗೊಂಡು ಶುಂಠಿ ಬೆಳೀರಿ. ಇದು ಬಂದು ಒಂದು ಭೂಮಿನ ಇದು ಬಂದು ಸೂಕ್ಷ್ಮಾಣು ಜೀವಿಗಳನ್ನ ಎಲ್ಲ ಸಾಯಿಸಿರುತ್ತೆ. ತುಂಬ ಕಷ್ಟ ಶುಂಠಿ. ಯಾರೇ ಒಂದು ಶುಂಠಿ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ. ಶುಂಠಿಲಿ ನಿಮಗೆ ದುಡ್ಡು ಬರುತ್ತೆ ಅಂತ, ಆದಾಯ ಬರುತ್ತೆ ಅಂತ ಮಾಡಬೇಡಿ. ಒಂದು ಟ್ರೈ ಅಂತ ಮಾಡಿ, ಗೆದ್ರೆ ನಿಮಗೆ 100,000 ರೂಪಾಯಿ ಇನ್ಕಮ್ ಮಾಡ್ತೀರಾ. ಮುಂದಿನ ದಿನಗಳಲ್ಲಿ ಎಲ್ಲ ಸೇರೋಣ ಇದ್ರ ಬಗ್ಗೆ. ಒಂದು ಯೋಗೇಶ್ ಸರ್ ಒಂದು ಟ್ರೈನಿಂಗ್ ಸೇರೋಣ, ಇವ್ರ ಜಮೀನಲ್ಲಿ ಇವತ್ತು ಮಳೆ ಬರ್ತಿದೆ ಆದರೂ ಒಂದು ಶೂಟಿಂಗ್ ಮಾಡ್ತಾ ಇದೀವಿ. ಅವ್ರ ಮೈ ನೇಚರ್ ನಿಮ್ಮ ಯೋಗೇಶ್ ಸರ್ ಕೈ ಜೋಡಿಸಿದ್ದಾರೆ. ಇಷ್ಟೇ ಅಲ್ಲ, ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಮತ್ತೆ ಮುಂದೆ ಮಾತಾಡ. mynatureindia.com. ದೇಶದ ಮೇಲೆ ಅಭಿಮಾನ ಮತ್ತು ಪ್ರಕೃತಿಯ ಮೇಲೆ ಕಾಳಜಿ ಇರುವ ಪ್ರತಿಯೊಬ್ಬರು, ಯುವಕರಿಂದ ವಯಸ್ಕರವರೆಗೆ, ಎಲ್ಲರೂ ಸ್ವಪ್ರೇರಣೆಯಿಂದ ಸೇವೆ ಸಲ್ಲಿಸಲು ಮುಕ್ತ ಅವಕಾಶವನ್ನು ನೀಡುತ್ತೇವೆ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡರೆ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಪ್ಲಾಸ್ಟಿಕ್ ಮುಕ್ತ ಭಾರತ, ನಿರುದ್ಯೋಗ ಮುಕ್ತ ಭಾರತ, ಸದೃಢ ಸಂಪದ್ಭರಿತ ಭಾರತವನ್ನಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಪಯಣವು ಪ್ರಕೃತಿಯೆಡೆಗೆ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ. mynatureindia.com, mynatureindia.in, mynatureindia.org. ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ.